ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ ನಲ್ಲಿ ಮಾತ್ರ. ಅದನ್ನು ಕೂಡ ನಾನು ದೊಡ್ಡದಾಗಿ ತಗೊಳ್ಳಿಲ್ಲ. ಚಿತ್ರನ ಬಾ ಅಂತ ಕರೆದಿದ್ದಕ್ಕೆ ಅವಳು ನನ್ನನ್ನೇ ಕೇವಲ ಮಾಡಿ ಮಾತಾಡ್ತಿದ್ದಾಳೆ. ಅಲ್ಲಪ್ಪ, ನಡೆದಿದ್ನೆಲ್ಲ ಮರ್ತ್ಬಿಟ್ಟು ನನ್ನ ಜೊತೆ ಬಾ ಚಿತ್ರ ಅಂತ ಕರೆದ್ರೆ ಅದಕ್ಕೆ ಅವಳು ಏನ್ ಹೇಳ್ತಾಳೆ ಗೊತ್ತಾ? ಏನಯ್ಯ ನಡೆದಿದ್ದು? ಏನು ನಡೀದೇ ಇರ್ಬೇಕಾದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ ಅಂತ ತುಂಬಾ ಕೆಟ್ಟದಾಗ ಮಾತಾಡ್ಬಿಟ್ಲಪ್ಪ. ನನ್ಗನ್ಸೋ ಪ್ರಕಾರ ಆ ಹುಡುಗಿ ಕೇಳಿದ್ರಲ್ಲಿ ಏನು ತಪ್ಪು ಇಲ್ಲ ಅಂತ ಅನಿಸ್ತಿದೆ. ಹುಡುಗಿ ಕರೆಕ್ಟ್ ಆಗಿ ಕೇಳಿದಾಳೆ. ಅಪ್ಪ, ನಿಮ್ ಮೆದ್ಲೇನಾದ್ರೂ ಕರ್ಗೋಗ್ತಿದ್ಯಾ ಏನು? ಏನಂತದವಳು ಕರೆಕ್ಟ್ ಆಗಿ ಕೇಳಿರೋದು? ದಡ್ಡ ಕಣೋ ನೀನು, ಅವಳ ಹತ್ರ ಹೋಗಿ ನಾನ್ ಮಾಡಿದ್ದೆಲ್ಲ ತಪ್ಪಾಯ್ತು, ಕ್ಷಮಿಸ್ಬಿಡು ಅಂದಿದ್ರೆ ಅವಳು ನಿನ್ ಜೊತೆ ಬಂದಿರೋಳು. ಅದು ಬಿಟ್ಬಿಟ್ಟು ಅಲ್ಲಿ ಹೋಗಿ ಅವಳೇ ತಪ್ಪ ಮಾಡ್ದವಳ ತರ ಮಾತಾಡಿ ನನ್ ಮರ್ತೋದೆ ಕ್ಷಮಿಸ್ಬಿಡು ಅಂದ್ರೆ ಅವಳಲ್ಲ ಯಾವ ಹುಡುಗಿ ಕೂಡ ನಿನ್ನ ಕ್ಷಮಿಸಲ್ಲ. ಅವಳು ಮಾಡಿದ್ದು ಕರೆಕ್ಟ್ ಆಗೇ ಇದೆ. ಅಯ್ಯೋ, ನಾನ್ ಕ್ಯಾಶುಯಲ್ ಆಗಿ ಹೇಳದ್ನಪ್ಪ, ಅದನ್ನ ಅವಳು ಈ ರೀತಿ ಅರ್ಥ ಮಾಡ್ಕೊಂಡ್ರೆ? ಅದು ಸರಿ, ಚಿತ್ರ ಬೇರೆ ಏನು ಹೇಳಿದ್ಲು? ಆಸ್ಪತ್ರೆಯಲ್ಲಿ ನನ್ನನ್ನ ನನ್ ಮಕ್ಕಳನ್ನ ಬಿಟ್ಟೋದ್ ನಿನ್ನ ನಂಬಿ ನಾನ್ ಹೇಗ್ ಬರ್ಲಿ ಅಂತ ಚಿತ್ರ ಹೇಳದ್ಲು. ಸರಿ, ನಾನ್ ಒಂದ್ ಕೇಳ್ತೀನಿ, ಕೋಪ ಮಾಡ್ಕೊಳ್ತೆ ಉತ್ತರ ಕೊಡ್ತೀಯಾ? ನೀನ್ ಇಲ್ಲಿಂದ ಹೋದಿಯಲ್ಲ, ಆ ಮಕ್ಕಳಿಗೆ ಏನಾದ್ರೂ ತಗೊಂಡ್ ಹೋದಿಯಾ? ಇಲ್ಲ, ಏನು ತಗೊಂಡೋಗ್ಲಿಲ್ಲ. ಇಲ್ವಾ? ಸರಿ, ಆ ಮಕ್ಕಳೇನಾದ್ರೂ ಎತ್ಕೊಂಡು ಬುದ್ಧಿ ಮಾಡಿದ್ಯಾ? ಅದಕ್ಕೆಲ್ಲ ಎಲ್ಲಿತ್ತು ಟೈಮು? ನಾನು ಹೋಗ್ತಿದ್ದಂಗೆ ಅವನಿದ್ದ. ಅವನು ಹೋದ್ಮೇಲೆನೆ ನಾನ್ ಮಾತಾಡಕ್ ಶುರು ಮಾಡಿದ್ದು. ಅಲ್ಲ ಕಣೋ, ಇಲ್ಲಿಂದ ಹೋಗ್ಬೇಕಾದ್ರೆ ಆ ಮಕ್ಕಳ ನೆನಪೇ ಇಲ್ಲ ನಿನಗೆ. ಹೋಗ್ಬೇಕಾದ್ರೆ ಏನಾದ್ರೂ ತಗೊಳ್ಬೇಕು ಅಂತಾನು ಅನ್ನಿಸ್ಲಿಲ್ಲ ನಿನಗೆ. ಅಲ್ಲ, ಹೋದ್ಮೇಲಾದ್ರೂ ಆ ಮಕ್ಕಳನ್ನ ಎತ್ಕೊಳ್ಬೇಕು, ಮುದ್ದಾಡ್ಬೇಕು ಅಂತಾನು ಅನ್ಸಿಲ್ಲ ಅಂದ್ಮೇಲೆ ಚಿತ್ರ ಮಾಡಿದ್ದು ನೂರಕ್ ನೂರು ಸರಿನೆ. ಏಯ್ ಮನುಷ್ಯ ಏನೋ ನೀನು, ಮೊದ್ಲು ಮನುಷ್ಯನಾಗ್ ಬದ್ಲಾಗೋ. ನಿನ್ನ ಅನುಕೂಲಕ್ಕೋಸ್ಕರ ಹೆಂಡ್ತಿನ ಬೇಕಾದಾಗ ಬಾ ಬಾ ಅಂತ ಕರೆದ್ರೆ ಯಾರೋ ಬರ್ತಾರೆ. ಅಮ್ಮ, ಅವಳಿಗೆ ಕೆಲ್ಸ ಸಿಗುತ್ತಲ್ಲ ಅನ್ನೋ ದಿಮಾಕು. ಲೇಯ್, ಹಲ್ಲು ಉದುರಿಸ್ಬಿಡ್ತೀನಿ ನಿಂದು. ಮನುಷ್ಯನೇನ ನೀನು? ಸತ್ತು ಬದುಕಿರೋ ಹುಡುಗಿ, ಅದು ಅವಳಿ ಜವಳಿ ಮಕ್ಕಳು. ಗಂಡ ನನ್ನ ಜೊತೆಗೆ ಪ್ರೀತಿಯಿಂದ ಇಲ್ವಲ್ಲ ಅನ್ನೋದೇ ಅವಳಿಗಿರೋ ದೊಡ್ಡ ನೋವು ಕಣ. ಅದ್ಬಿಟ್ಟು ಬೇರೆ ಯಾವ ವಿಷಯನೂ ಇರಲ್ಲ. ಅಷ್ಟೇ ಕಣೋ, ನೀನು ತಿತ್ಕೊಳ್ಳಲ್ಲ. ಚಿತ್ರ ಹೇಗೋ ಕೆಲ್ಸಕ್ಕೆ ಹೋಗಿ ಅವಳ ಮಕ್ಕಳನ್ನ ಸಾಕೊಳ್ತಾಳೆ. ಚಿತ್ರ ಅನ್ನೋಳೊಬ್ಳು ನಿನ್ ಹೆಂಡತಿಯಾಗಿದ್ಲು ಅನ್ನೋದನ್ನ ಮರ್ತ್ಬಿಟ್ಟು ನಿನ್ ಕೆಲ್ಸ ನೋಡ್ಕೊ ಹೋಗು. ಅಪ್ಪ ಪ್ಲೀಸ್, ಅಪ್ಪ ಆತರ ಎಲ್ಲ ಮಾತಾಡ್ಬಿಡಿ. ಏಯ್, ಬೇರೆ ದಾರಿ ಇಲ್ಲ ಕಣೋ, ನೀನು ಬದ್ಲೋಗೋವರೆಗೂ ಹೀಗೆ ಆಗೋದು. ಅಪ್ಪ ಪ್ಲೀಸ್, ನನಗೆ ಚಿತ್ರ ಬೇಕು, ನಾನ್ ಬದುಕ್ಬೇಕು. ಅಮ್ಮ ನನಗೆ ಬದುಕು ಬೇಕಮ್ಮ. ಚಿತ್ರ ನನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ. ಅವಳು ನನ್ನ ಬಗ್ಗೆ ಪ್ರತಿ ಸರಿನೂ ತಪ್ಪಾಗಿ ಅರ್ಥ ಮಾಡ್ಕೊತಿದ್ದಾಳೆ. ನನ್ನ ಮನಸ್ಪೂರ್ತಿ ಅವಳೇನಪ್ಪ ಇರೋದು? ನಿಜವಾಗ್ಲುಮ್ಮ, ನನ್ನ ಮನಸ್ಪೂರ್ತಿ ಅವಳೇ ಇರೋದು. ನನಗೆ ಅವಳು ಬೇಕು. ಯಾಕಪ್ಪ ನನ್ನನ್ನು ಯಾವಾಗ್ಲೂ ಶತ್ರು ತರನೇ ನೋಡ್ತಿರ್ತೀರ? ನಾನೇನು ಅಂತ ದೊಡ್ಡ ಪಾಪ ಮಾಡಿರೋದು? ಚಿತ್ರನ ಕರೆಯೋಕ್ಕೋಸ್ಕರ ಅಂತಾನೆ ತಾನೆ ಹೋಗಿದ್ದು, ಆದ್ರೆ ಅವಳು ಬರಲ್ಲ ಅಂತ ಹೇಳ್ಬಿಟ್ಲು. ಅವಳಿಲ್ದೆ ನನ್ನಿಂದ ಇರೋದಿಕ್ಕಾಗಲ್ಲಪ್ಪ. ಪ್ಲೀಸ್ ಅಪ್ಪ, ನೀವೇ ನನಗೆ ಸಹಾಯ ಮಾಡಬೇಕು. ಅದಕ್ಕೆ ನಾವೇನಪ್ಪ ಮಾಡಕ್ಕಾಗತ್ತೆ? ಚಿತ್ರಂಗೆ ನಿನ್ಮೇಲೆ ನಂಬಿಕೆ ಬರೋ ತರ ನೀನ್ ನಡ್ಕೋಬೇಕು. ನಾನು ಪ್ರತಿ ಸತಿನೂ ಒಳ್ಳೆ ರೀತಿನಲ್ಲಿ ನಡ್ಕೋಬೇಕು ಅಂತಾನೆ ಪ್ರಯತ್ನ ಪಡ್ತಿದ್ದೀನಿ, ಆದ್ರೆ ಏನೇನೋ ಆಗಿ ಎಲ್ಲ ತಪ್ಪ ಹೋಗ್ತಿದೆ. ಪ್ರಯತ್ನ ಸಾಕಾಗಿಲ್ಲ ಕಣೋ, ನೀನು ಬದ್ಲಾಗ್ಬೇಕು, ಸಂಪೂರ್ಣವಾಗಿ ನಿನ್ ಗುಣ ಬದ್ಲಾಗ್ಬೇಕು. ಅಪ್ಪ ನಾನು ಅದನ್ನ ತಿದ್ಕೋತೀನಪ್ಪ, ನಾನು ಸರಿ ಹೋಗ್ತೀನಪ್ಪ. ಪ್ಲೀಸ್ ಅಪ್ಪ, ನೀವೇ ಚಿತ್ರನ ಹತ್ರ ಹೋಗಿ ನನ್ನ ಪರಿಸ್ಥಿತಿನ, ನನ್ನ ನೋವನ್ನ ಅವಳಿಗೆ ಅರ್ಥ ಆಗೋ ಹೇಳಿಪ್ಪ. ನೀವ್ ಹೇಳಿದ್ರೆ ಅವಳು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ತಾಳಪ್ಪ. ಅಪ್ಪ ನೀವೇನಾದ್ರೂ ಮಾಡಿ ಚಿತ್ರನ ಹತ್ರ ಹೋಗಿ ಅವಳಿಗೆ ಸಮಾಧಾನ ಮಾಡಿ ಅವಳನ್ನ ಕರ್ಕೊಂಡ್ ಬನ್ನಿಪ್ಪ. ಪ್ಲೀಸ್ ಅಪ್ಪ.
ಅತ್ತೆ ನಿಮಗ್ ಲೇಟ್ ಆಯ್ತು ಅನ್ಸುತ್ತೆ. ಏ ಇಲ್ಲಮ್ಮ, ಅಣ್ಣ ಬರೋವರೆಗೂ ಇರ್ತೀನಿ. ಸರಿ ಅತ್ತೆ. ಓನಮ್ಮ. ಹಾ ಏನಮ್ಮ ಚಿತ್ರ, ಇಬ್ರು ಆಟ ಆಡ್ತಿದಾರ? ಸರಿ ಸರಿ ಸರಿ. ಅಯ್ಯೋ ದೇವ್ರೆ, ಯಾಕಮ್ಮ ಎದ್ಬಿಟ್ಟೆ ಕೂತ್ಕೋ? ಅಯ್ಯೋ ಇಲ್ಲಣ್ಣ, ಮನೇಲಿ ನೆಂಟ್ರು ಬಂದಿದಾರಂತೆ, ಬರ್ತೀನಿ. ಓ ಬರ್ಲಾ ಚಿತ್ರ. ಅತ್ತೆ ಊಟ ಮಾಡ್ಕೊಂಡು ಹೋಗುರಂತೆ? ಏ ಇಲ್ಲಮ್ಮ, ಮನೆಗ್ ಹೋಗಿ ಮಾಡ್ಕೊಂತೀನಿ. ಆಯ್ತಾ? ಸರಿ ಅತ್ತೆ. ಬರ್ಲಾ ಐಶು? ಅತ್ತೆ ಬರ್ತೀನಿ. ಹೋಗ್ಬಿಟ್ ಬಾಮ್ಮ. ಏನ್ ಮಾಡ್ತಾ ಇದ್ದೆ? ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನಗ್ತಿದ್ದಾವೆ. ಏನಮ್ಮಾ ಖುಷಿ ಖುಷಿಯಾಗಿ ಆಡ್ತಾ ಇದಾರೆ ಇವತ್ತು? ಏನಪ್ಪ, ಎದ್ದಾಗಿಂದ ನಗ್ ನಗ್ತಾ ಇದಾವೆ. ಐಶು, ಹೋದ ಕೆಲ್ಸ ಏನಾಯ್ತು? ಅದು ಅಪ್ಲಿಕೇಶನ್ ಎಲ್ಲ ಕೊಟ್ಟಾಯ್ತಕ್ಕ, ಮೇಲ್ ಮಾಡ್ತಾರಂತ. ಸರಿ ಮ. ಅಪ್ಪ ಒಂದ್ ನಿಮಿಷ ಬಂದೆ.